ಶುಭಾಶಯಗಳು. ಇವತ್ತು ನಮ್ಮ ಮೇಡಮ್ ಅವರು, ಕೋಕಿಲಾ ಮೇಡಮ್ ಅವರು ಇವತ್ತು ನಮ್ಮ ಮಕ್ಕಳಿಗೆಲ್ಲ ಸ್ವತಂತ್ರದ ವಿಶ್ ಮಾಡಿ ಊಟದ ಆಯೋಜನೆ ಸಹ ಮಾಡಿದ್ದಾರೆ. ಅದೇ ಥರ ನಮ್ಮ ಶಾಲೆಗೆ ಬಂದು ಧ್ವಜಾರೋಹಣನೂ ಮಾಡಿದ್ದಾರೆ. ಸೊ ಇವತ್ತು ನಾವು 75ನೇ ವರ್ಷದಲ್ಲಿ ಫಸ್ಟ್ ಬ್ಯಾಗ್ನ ನಮ್ಮ ಕಾರ್ಪೊರೇಟರ್ ಮೇಡಮ್ಗೆ ಕೊಟ್ಟು ನಾವು ಅದನ್ನು ವೆಲ್ಕಮ್ ಮಾಡಿಸಿದ್ದೀವಿ. ಸೊ ಪ್ಲಾಸ್ಟಿಕ್ ಫ್ರೀ ಚಾಮರಾಜಪೇಟೆ ನಮ್ಮ ಮುಂದಿನ ವರ್ಷದ ಗುರಿ ಆಗಿರುತ್ತೆ. ಯಾ, ಪ್ಲಾಸ್ಟಿಕ್ ಮುಕ್ತ ಚಾಮರಾಜಪೇಟೆ ಆಗಿ ನಾವು ಮಾಡಬೇಕಂತ ಪಣ ತೊಟ್ಟು ಒಂದು 350 ಬ್ಯಾಗ್ನ ಮಕ್ಕಳ ಕೈಯಲ್ಲಿ ಮಾಡಿಸಿ ನಾವು ಸಾರ್ವಜನಿಕರಿಗೆ ಇವತ್ತು ವಿತರಣೆ ಮಾಡ್ತೀವಿ. ಏನು ಇವತ್ತು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಯಿತು. ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧಿ, ವಲ್ಲಭಭಾಯಿ ಪಟೇಲು, ಜವಾಹರಲಾಲ್ ನೆಹರು, ಅನೇಕ ಸುಮಾರು ಸಾವಿರಾರು ಜನ ಓಡಾಡಿ ಸ್ವಾತಂತ್ರ್ಯಕ್ಕೋಸ್ಕರ ಒಂದು 50 ವರ್ಷ ಹೋರಾಟ ಮಾಡಿ ಸ್ವಾತಂತ್ರ್ಯ 47 ತಂದುಕೊಟ್ಟು ಇವತ್ತು 75 ವರ್ಷ ಆಯಿತು. ನಾವು ನಿಜವಾಗ್ಲೂ ದೇಶದಲ್ಲಿ, ಭಾರತ ದೇಶದಲ್ಲಿ ಇದ್ದೀವಂದರೆ ಯಾರು ಸ್ವಾತಂತ್ರ್ಯ ತಂದುಕೊಟ್ರಲ್ಲ ಅವ್ರಿಗೆ ಇವತ್ತು ಗೌರವ ಸಲ್ಲಿಸೋಕ್ಕೆ ಇವತ್ತು ಭಾರತ ದೇಶದ ಸರ್ಕಾರ ಸೂಚನೆ ಕೊಟ್ಟಿದೆ. ಆ ಸೂಚನೆ ಹಂಗೆ ಸರ್ಕಾರ ಕೂಡ ಆದೇಶ ಕೊಟ್ಟು ಎಲ್ಲ ಮನೆಗಳ ಮೇಲೂ ಫ್ಲಾಗ್ ಹಾರಿಸಿ ಇವತ್ತು ಒಂದು ಹಬ್ಬದ ಥರ ವಾತಾವರಣ ಬಂದಿದೆ, ಅದನ್ನು ಮಾಡಿ ಅಂತೇಳಿ ಸರ್ಕಾರ ಏನು ಆದೇಶ ಕೊಡ್ತೋ ಆ ಸರ್ಕಾರದಂಗೆ ನಮ್ಮ ಶಾಸಕರಾದಂಥ BJD ಜಮೀರಾಮಲ್ಲಿ ನಾವು ನ್ಯಾಷನಲ್ ಫ್ಲಾಗ್ ಇಟ್ಕೊಂಡು ಎಲ್ಲ ಜನಾಂಗದವರು ಕೂಡ ಇಸ್ಕೂಲ್ ಹುಡುಗರು ಕೂಡ ಸೇರಿ ಭಾಗವಹಿಸಿ ಸುಮಾರು ಒಂದು 15,000 ಜನ ಭಾಗವಹಿಸಿದರು. ಅವ್ರಿಗೆಲ್ಲ ಚಾಮರಾಜಪೇಟೆ ಜನಗಳಿಗೆ ನಾನು ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಸ್ವಾತಂತ್ರ್ಯದ ತಿಳ್ಕೊಳ್ಳೋಕ್ಕೋಸ್ಕರ ಇದು ಹೋರಾಟಕ್ಕೆ ಮಕ್ಕಳನ್ನ ಬಳಸ್ಕೊಂಡಿದ್ದೀವಿ ಹೊರತು ಯಾವುದೇ ದೃಷ್ಟಿಯಿಂದ ಮಕ್ಕಳುಗಳಿಗೂ ಗೊತ್ತಾಗಬೇಕು 75 ವರ್ಷ ಅಂತೇಳಿ ಇವತ್ತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.